ನಿಮ್ಮೂರು ಹುಡುಗ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಅಲ್ಲಿ ಇದ್ದಾರೆ, ಹೇಗೆ ಆಡ್ತಾ ಇದ್ದಾರೆ, ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿ ಆಡ್ತಾನೆ ಸರ್, ಚೆನ್ನಾಗಿ ಆಡ್ತಾನೆ. ನಮ್ಮ ತುಂಬ ಇಷ್ಟ ನಮಗೆ, ಚೆನ್ನಾಗಿ ನಮ್ಮೂರು ಹುಡುಗನಲ್ವಾ, ಚೆನ್ನಾಗಿ ಆಡ್ತಾನೆ. ಹ್ಞೂ, ನಮ್ಮ ಅಷ್ಟೇ, ನಾವು ಬೆಳಗ್ಗೆನು ನೋಡ್ತೀವಿ, ರಾತ್ರಿನೂ ನೋಡ್ತೀವಿ ನಾವು. ಹ್ಞೂ, ಚೆನ್ನಾಗಿ ಆಡ್ತಾನೆ. ಅಂದರೆ ಸ್ಟಾರ್ಟಿಂಗ್ ಹೋದಾಗ ಒಂದಷ್ಟು ಮಂಕು ಮತ್ತು ನಮಗೂ ಹೊಟ್ಟೆ ಉರಿತು, ನಮ್ಮ ಮಕ್ಳು ಇದ್ದಂಗಲ್ವಾ, ನಮಗೂ ಹೊಟ್ಟೆ ಉರಿತು, ಏನಪ್ಪ ಇಷ್ಟೊಂದು ಹಿಂಸೆ ಕೊಡ್ತಾರೆ ಅಂತ ನಮಗೂ ಬೇಜಾರಾಯಿತು. ಅವನೇನೇ ಮಾಡಿದ್ರು ಅವರು ಇದು ಮಾಡ್ಕೋಬೇಕಾಯ್ತು, ನಮಗೂ ಬೇಜಾರಾಯಿತು. ಅದಾದ್ಮೇಲೆ ಆಟ ಅವ್ರದ್ದು ಹೆಂಗೆ, ಎಲ್ಲರಿಗೂ ಖುಷಿ ಕೊಡ್ತಾ ಇದೆ? ಖುಷಿ, ಇವಾಗ ಖುಷಿ, ಇವಾಗ ಒಂದು ಸ್ವಲ್ಪ ಮಾತಾಡ್ತವನೆ, ಖುಷಿ ಖುಷಿಯಾಗಿ ಮಾತಾಡ್ತವನೆ. ಹ್ಞೂ, ಡ್ಯಾನ್ಸು ಚೆನ್ನಾಗಿ ಆಡ್ತಾನೆ ಇವಾಗ, ಅದೇ ನಮಗೆ ಸಂತೋಷ. ನೋಡಿದ್ವಿ, ಡ್ಯಾನ್ಸು ಚೆನ್ನಾಗಿ ಆಡ್ತಾನೆ, ನಮ್ಗೆ ಇಷ್ಟ ಆಯ್ತು. ಕೊಡ್ತಾರೆ, ಈಗ ಕೊಡ್ತಾರೆ, ಇನ್ನು ಇನ್ನು ನೋಡ್ಕಲಿ ಮಂಡ್ಯದ ಹುಡುಗ ಅಂತ. ನೋಡ್ಕಲಿ, ಇನ್ನ ಮಾಡ್ತಾನೆ ಅವನು, ಇನ್ನು ನೋಡ್ಲಿ ಅವರು, ಚೆನ್ನಾಗಿ ಆಡ್ತಾನೆ ಅನ್ಲ ಸರ್. ಒಂದಷ್ಟು ಕಹಿ ಘಟನೆ ಆಯ್ತು, ಅದಾದ ಬಳಿಕ ಪಾಪ ಅಂದ್ರೆ ಒಂದ್ ಕಡೆ ಊರಿಗೆ ಕೆಟ್ಟ ಹೆಸರಾಗೋಯ್ತು ಅಂತ ಆತರ ಎಲ್ಲ ಮಾತಾಡ್ತಿದ್ರು. ಆದ್ರೆ ಇವಾಗ ಇಡೀ ಊರೇ ಹೆಮ್ಮೆ ಪಡ್ತಾ ಇದೆ, ಅದನ್ನ ಹೆಮ್ಮೆ ಪಡ್ತಾವ್ರೆ, ಎಲ್ಲ ಕೇಳ್ತಾವ್ರೆ, ನಿಮ್ಮ ಮಗ ಚೆನ್ನಾಗಿ ಆಡ್ತಾನೆ ಅಂತ ಹೆಮ್ಮೆ ಹಾಕ್ಬತ್ತದ ಅವ್ರ ಮಮ್ಮಿ. ನಾವೆಲ್ಲ ಜೊತಲ್ ಹೋಗ್ತೀವಿ, ಜೊತಲ್ ಬತ್ತೀವಿ, ನಾವು ಹಂಗೆ ಹೇಳ್ತೀವಿ, ನಿಮ್ಮ ಮಗ ಚೆನ್ನಾಗಿ ಆಡ್ತಾನೆ, ನೀವು ಒಂದ್ಸತಿ ಹೋಗಿ ಬನ್ನಿ ಅಂತ ಅವ್ರಿಗೆ ಹೇಳ್ತೀವಿ ನಾವು. ಅದಕ್ಕೆ ಹ್ಞೂ ಹೋಯ್ತೀವಿ ಅಂತ ಹೇಳಿ ಅವ್ರ ಅಪ್ಪನ ಕಳಿಸ್ತೀವಿ ಅಂತ ಹೇಳ್ತಾರೆ. ಹೋಗಿ ಬನ್ನಿ, ಚೆನ್ನಾಗಿ ಆಡ್ತಾನೆ, ನೀವೇ ಕೈ ಬಿಟ್ಬಿಟ್ರೆ ಏನು ಬೇರೆಯವ್ರು ಇದು ಮಾಡ್ತಾರ, ಹೋಗಿ ಚೆನ್ನಾಗಿ ಆಡ್ತಾನೆ ಅಂತ ಹೇಳ್ತೀವಿ. ಹಾಂ, ಅದೇ ತಂದೆ ತಾಯಿ ಬಿಡಕಾಯ್ತದ, ಮಕ್ಕಳನ್ನ ಬಿಡೋಕ್ಕಾಗಲ್ಲ, ಚೆನ್ನಾಗಿ ಏನಿಲ್ಲ, ಚೆನ್ನಾಗಿ ಆಡ್ತಾನೆ ಸರ್. ಜನಗಳು ಅಷ್ಟೇ, ಅದೇ ಒಂದು ತಪ್ಪು ತಿಳ್ಕೊತಾರಲ್ವಾ ಮಕ್ಕಳ ಮೇಲೆ. ಹಾಂ, ಅದೇ ಅದು ತಿದ್ದಿ ಅವ್ರು ಇದು ಮಾಡಬೇಕು, ಮತ್ತು ತಾಯಿದಿರು ತಂದೆ ಅವರು ಒಂದು ಸ್ವಲ್ಪ ಜನದ ಮಾತು ಕೇಳಿ ಬಿಡಬೇಕು, ನನ್ನ ಮಕ್ಕಳಲ್ವಾ ಅಂತ ಇದು ಮಾಡ್ಕೋಬೇಕು ಸರ್. ಜನಗಳು ಕೂಡ ಬದಲಾಯ್ತಾರೆ, ಟೀಕೆ ಮಾಡಿದವರೆಲ್ಲ ಇವಾಗ ಹೊಗಳ್ತಾ ಇದ್ದಾರೆ. ಹೊಗಳ್ತಾರೆ ಸರ್, ಎಲ್ಲ ನಮ್ಮೂರಲ್ಲೂ ಸುಮಾರು ಜನ ಹೊಗಳ್ತಾರೆ. ಹಾಂ, ನಿಮ್ಮ ಮಗ ಆಡ್ತಾನೆ ಚೆನ್ನಾಗೆ ಅಂತ ಹೇಳ್ತಾ ಇರ್ತಾರೆ ಅವ್ರಿಗೆ. ಪಾಪ ಅವ್ರು ನೋಡ್ತಾರೆ, ಅವ್ರ ಮನೆಗೆ ಹೋಗಿರ್ವ ನೀವು? ಹೋಗಿದ್ದೆ. ತಾಯಿ ಏನೋ ಮಾತಾಡ್ಲಿಲ್ಲ. ಯಾಕೆ? ಅವರು ಬೇಡ ತೆಗೆ ಅಂತ ಅವ್ರ ತಂದೆ ಮಾತಾಡಿದ್ರು. ಹಾಂ, ತಂದೆ ಮಾತಾಡಿದ್ರಂತೆ. ಹಾಂ, ಹ್ಞೂ, ಹೇಳ್ತಾ ಖುಷಿ ಖುಷಿಯಾಗಿ ಹೇಳ್ತಾ ಇರ್ತದೆ, ನಮಗೆ ಚೆನ್ನಾಗಿ ಆಡ್ತದೆ ಅಂತ ನಮಗೂ ಹೇಳ್ತಾ ಇರ್ತದೆ. ಅವ್ರಿಗೆ ಗೊತ್ತಿತ್ತಂತ ಬಿಗ್ ಬಾಸ್ ಹೋಗೋದು? ಅವ್ರಿಗೇನಪ್ಪ ಗೊತ್ತಿರಲಿಲ್ಲ, ಏನೋ ನಮಗೆ ನಮಗೂ ಗೊತ್ತಿರಲಿಲ್ಲ. ಹ್ಞೂ, ನಮಗೂ ಗೊತ್ತಿರಲಿಲ್ಲ. ಹೋದ್ಮೇಲೆ ನಮಗ್ ಗೊತ್ತಾದ್ದು. ಹ್ಮ್, ಗೆದ್ದು ಬರ್ಬೇಕು ಅವ್ರು, ಮಂಡ್ಯ ಹುಡುಗ ಗೆದ್ದು ಬರ್ಬೇಕು. ಆಯ್ ಖುಷಿನೇ, ನಮ್ ಖುಷಿನೇ. ಮತ್ತೆ ನಾಗಮ್ಮ, ಚೆನ್ನಾಗಿ ಆಡ್ತಿದ್ದಾರೆ ಸರ್, ಆಡ್ಲಿ ಸರ್, ಆಡಿ ಗೆದ್ದು ಬರ್ಬೇಕನ್ನೋದು ಅಷ್ಟೇ. ಅಂದ್ರೆ ಜನಗಳು ನೋಡ್ಬೇಕಲ್ವಾ ತಪ್ಪು ಸರಿ ಯಾವ್ದು ಅಂತ ತಿಳ್ಕೊಬೇಕಲ್ವಾ ಅವರು. ಒಬ್ರು ಒಂದು ಸರಿ ಹೇಳಿರ್ತಾರೆ, ಒಬ್ರು ಇನ್ನೊಬ್ರು ಗೂಬೆ ಕೂರಿಸಿ ಹೇಳಿರ್ತಾರೆ, ಅದನ್ನ ಸರಿ ನೋಡ್ಕೊಂಡು ಅವನ್ನ ಮೆನ್ಷನ್ ಮಾಡಿ ಅವನ ಒಳ್ಳೆತನ ಇದ್ ಮಾಡಿ ಬರ್ಬೇಕಷ್ಟೇ, ಗುರ್ತಿಸ್ಬೇಕನ್ನೋದಷ್ಟೇ. ನೋಡ್ತೀನಿ ಸರ್. ಪರವಾಗಿಲ್ಲ ಸರ್, ಆಡ್ತಿದ್ದಾರೆ, ಕೆಲವೊಬ್ರು ಅದು ಇದು ಅನ್ನೋದಕ್ ಬಿಡ್ಬೇಕಷ್ಟೇ. ಅವರು ಬ್ಲೇಮ್ ಮಾಡಿ ಹೇಳ್ತಿರ್ತಾರಲ್ವಾ, ಅದನ್ನ ಬಿಡ್ಬೇಕು. ಅವ್ರ ಎಲ್ಲರೂ ಒಟ್ಟಾಗಿ ಒಂದು ಹೆಂಗೆ ಆಡ್ತಾರೆ ಹಂಗೆ ಆಡಬೇಕು, ಅವನ್ನೇ ಮೇನ್ ಆಗಿ ಇಟ್ಕೊ ಟಾರ್ಗೆಟ್ ಮಾಡಿ ಮಾತಾಡಬಾರ್ದು, ಅದೊಂದು ಇದೆ ಅಷ್ಟೇ. ಮಾಡ್ತಿದ್ದಾರೆ ಸರ್, ಮಾಡ್ತಿದ್ದಾರೆ, ಟಾರ್ಗೆಟ್ ಮಾಡಿ ಮಾತಾಡ್ತಾರೆ, ಬೇಜಾರಾಗಂಗೂ ನಡ್ಕೊಂಡವ್ರೆ, ಅಳೋ ಥರನೂ ಮಾಡಿದ್ದಾರೆ, ನೀವೇ ನೋಡಿದ್ದೀರಲ್ವಾ. ಹಂಗೆಲ್ಲ ಅದು ಮಾಡಬಾರ್ದು ಅಂತ ಅನ್ಕೋ, ಯಾ ತಪ್ಪು ಮಾಡಿದಿರೋರು ಯಾರು ಇಲ್ಲ, ತಪ್ಪು ಮಾಡಿರ್ತಾರಲ್ವ, ಅದನ್ನ ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡ್ಬೇಕನ್ನೋದಷ್ಟೇ, ಅದನ್ನು ಮಾಡ್ತಿಲ್ಲ ಯಾರು. ಹೌದು ಹೌದು, ಈಗ ನಿನ್ನೆ ನೋಡಿದ ಪ್ರೋಗ್ರಾಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಅದ, ಸ್ವಲ್ಪ ರೇಖಾಡ ತರ ಮಾತಾಡಿದಾನ ಅವನು ಪ್ರತಾಪ್. ಅವರೆಲ್ಲ ಏನೋ ಬರ್ದಿದ್ದಾರೆ ಅಂತ ತೋರ್ಸು ಅಂತ ಅಂದಾಗ ಸ್ವಲ್ಪ ರೇಖಾಡ್ದಂಗ ಮಾತಾಡಿದ್ರಲ್ವಾ, ಅದ್ ನಿನ್ನೆ ನೋಡಿದ ಅದ ಪ್ರೋಗ್ರಾಮ್. ಇವತ್ತು ಏನಾಗುತ್ತೋ ಗೊತ್ತಿಲ್ಲ. ಅಷ್ಟೊಂದಾಗೂ ಇರಬಾರ್ದು ಸರ್, ಅದು ಇರಬಾರ್ದು, ಹೇಗ್ ಆಡ್ತಾರೆ ಹಂಗ ಇರ್ಬೇಕು. ಜಾಸ್ತಿನೂ ಇದ್ ಮಾಡ್ಬೇಕು ಹೋಗ್ಬಾರ್ದು, ಕಡಿಮೆನು ಅಲ್ಲಿ ಹೆಂಗ ಇರ್ತಾರೆ ಹಂಗ ಆಟಾಡ್ಬೇಕು. ಅದು ಪೂರಾ ಪರ್ಸನಲ್ ವಿಚಾರಕ್ಕೆ ಆಳಕ್ಕೆ ಇಳಿದು ಮಾತಾಡಬಾರ್ದು ಅನ್ಕೊಂತೀನಿ, ಯಾಕಂದ್ರೆ ಆಟದ ರೀತಿ ಆಟಾಡ್ಬೇಕು. ಅವ್ರ ಪರ್ಸನಲ್ ವಿಚಾರ ಕಟ್ಕೊ ನಮಗೇನಾಗ್ಬೇಕು ಅಲ್ವಾ. ಹಿಂದಿನ ನಡೆದೋಗಿದೆ, ಮುಂದೆ ಏನಾಗುತ್ತೆ ಅದು ನೋಡ್ಬೇಕಲ್ವಾ, ಅದಕ್ಕೆ ಅವಕಾಶ ಕೊಡ್ಬೇಕು ಅಂದ್ ಅಷ್ಟೇ. ಇವಾಗ ಬಿಗ್ ಬಾಸ್ ನೋಡ್ತಾ ಇದೀರಾ, ಗೊತ್ತಿಲ್ಲ ಸರ್ ಯಾರು ಗೆದ್ರು ಖುಷಿನೇ, ಆದ್ರೆ ಒಳ್ಳೆತನ ಗೆಲ್ಬೇಕಂದಷ್ಟೇ. ಒಳ್ಳೆತನ ಅಂತಂದ್ರೆ ಅವ್ರದ್ದು ಏನಿರುತ್ತೆ, ಅವ್ರ ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಅವ್ರ ವ್ಯಕ್ತಿತ್ವ ನೋಡ್ಕೊಂಡು ಮುಂದಕ್ಕೆ ಜನಗಳು ಹೆಂಗ್ ಮೆನ್ಷನ್ ಮಾಡ್ತಾರೆ, ನಮ್ಮೊಬ್ಬರದೇ ಅಲ್ವಲ್ಲ, ಎಲ್ಲರೂ ಜನಗಳು ನೋಡ್ಕೊಂಡು ಕರ್ನಾಟಕ ಜನಗಳು ಯಾರನ್ನ ಗೆಲ್ಲಿಸ್ಬೇಕು, ಯಾರು ಗೆದ್ರು ಖುಷಿನೇ ಅಲ್ವಾ. ಒಟ್ಟಲ್ಲಿ ನಮ್ಮೂರು ಹುಡುಗ ಗೆದ್ರು ಖುಷಿನೇ.
ಕಹಿ ಘಟನೆ ಆಯ್ತು, ಅದಾದ ಬಳಿಕ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ, ಅದನ್ನ ಅವನು ಪ್ರೂವ್ ಮಾಡ್ಕೋಬೇಕು ಸರ್. ಅದನ್ನ ಅವನ ಮೇಲೆ ಬಿಡ್ಬೇಕು ನಾವು. ಈಗ ನಾವ್ ಹೇಳೋದಕ್ಕಿಂತ ಅವನು ಅವನ್ ಏನಂತ ಪ್ರೂವ್ ಮಾಡ್ಕೋಬೇಕಷ್ಟೇ. ಅದೊಂದು ಕೇಳ್ಕೊತೇವೆ. ಒಳ್ಳೆ ಅವಕಾಶ ಅಂತೀರ? ಅವಕಾಶನೇ ಸರ್, ಇದು ಒಳ್ಳೆ ಅವಕಾಶನೇ ಅನ್ಕೋತೇನೆ. ಗೊತ್ತೇ, ಮುಂದಕ್ಕೆ ಏನ್ ಗೊತ್ತಿಲ್ಲ. ಸುಧಾ ಅಂತ ಸರ್.